ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಸಿಟಿ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ನೀಟ್ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ಇಂದಿನ ಶಾಕಿಂಗ್ ಸುದ್ದಿ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ. ನಾನು ಬೆಳಗ್ಗೆಯಿಂದ ಕೀ ವೆಬ್ಸೈಟ್ ಓಪನ್ ಮಾಡ್ತಾ ಇದ್ದೀನಿ, ಓಪನ್ ಆಗ್ತಾ ಇಲ್ಲ. ಏನಾಯ್ತು ಗುರು, ಏನಾಯ್ತು ಅಂತ? ಓಕೆ, ಏನಾದ್ರು ಸರ್ವರ್ ಇಶ್ಯೂಸ್ ಆಗಿರ್ಬೋದು ಅಂತ ಹೇಳಿ ಮತ್ತೆ ಓಪನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀನಿ, ಓಪನ್ ಆಗ್ತಾನೆ ಇಲ್ಲ ಅಂತ ನ್ಯೂಸ್ ಪೇಪರ್ ರೀಡ್ ಮಾಡ್ಬೇಕಾದ್ರೆ ನನಗೆ ಒಂದು ಮಾಹಿತಿ ಗೊತ್ತಾಯ್ತು. ಇಂದ್ರ ಸರ್ವರ್ ಓಪನ್ ಇರೋದಿಲ್ಲ, ಇಂದ್ರ ಸರ್ವರ್ ಮೇಂಟೆನೆನ್ಸ್ ಇರೋ ಕಾರಣ ಯಾವುದೇ ಕೆಇ ವೆಬ್ಸೈಟ್ ಕೂಡ ಓಪನ್ ಇರೋದಿಲ್ಲ. ಅದೇ ರೀತಿ ಕಾಲ್ ಸೆಂಟರ್ ಕೂಡ ಅಲೋ ಇರೋದಿಲ್ಲ. ವಿದ್ಯಾರ್ಥಿಗಳು ಗೊಂದಲಗಳಾಗಬೇಡಿ, ಜಸ್ಟ್ ಸರ್ವರ್ ಮೇಂಟೆನೆನ್ಸ್ ಇರೋ ಕಾರಣ ಇವತ್ತು ಸರ್ಕಾರಿ ರಜೆ ಇದೆ. ಆ ನಿಟ್ಟಿನಲ್ಲಿ ಸರ್ವರ್ ನ ಕ್ಲೋಸ್ ಮಾಡಿದ್ದಾರೆ. ನಿಮ್ಗೆ ಏನೇ ಅಪ್ಡೇಟ್ಸ್ ಬೇಕಂದ್ರೆ ಕೂಡ ಇವತ್ತು ತಿಳಿಸಕ್ ಆಗೋದಿಲ್ಲ, ಇರೋದಿಲ್ಲ, ಯಾವುದೇ ಅಪ್ಡೇಟ್ ಕೂಡ ಕೊಡೋದಿಲ್ಲ. ಏನೇ ನಿಮಗೆ ಡೌಟ್ ಇದ್ರೂ ಕೂಡ ನೀವು ನಾಳೆ ಕ್ಲಾರಿಫೈ ಮಾಡ್ಕೊಳ್ಳಿ. ಏನಾದ್ರೂ ನಿಮ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಬಂದ್ರೆ ಕೆ ಅದು ಎಕ್ಸ್ ಖಾತೆಯಲ್ಲಿ ನೀವು ನೋಡ್ಕೋಬಹುದು ಅಂತ ಹೇಳಿ ಕೆ ಅವರು ಹೇಳಿದ್ದಾರೆ. ಇಲ್ಲಿ ನೋಡಬಹುದು ಪಿಜಿ ಸಿಇಟಿದು ಏನೋ ಬದಲಾವಣೆ ಇದೆ. ಆಗಸ್ಟ್ 15ರಿಂದ ಪ್ರಕ್ರಿಯೆ ನಡೆಸಲು ಸಾಧ್ಯವಾಗ್ತಾ ಇಲ್ಲ ಸಿಇಟಿದು, ಹಂಗಾಗಿ ನಾವು ಈ ರೀತಿ ಇವತ್ತು ಅಪ್ಡೇಟ್ ಮಾಡ್ತಾ ಇದೀವಿ. ಅವರಿಗೆ ಚಲನೋಲನ ಮಾಡೋದಕ್ಕೆ ಆಗಸ್ಟ್ 14ನೇ ತಾರೀಕು ಅಪ್ಲಿಕೇಶನ್ ಕೊಡ್ತೀವಿ, ಅವಕಾಶ ಕೊಡ್ತೀವಿ ಅಂತ ಹೇಳಿ ಪಿಜಿ ಸಿಇಟಿ ಅವರಿಗೆ ಹೇಳಿದ್ದಾರೆ. ಆಗಸ್ಟ್ 19th ಒಳಗೆ ಅವರು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ಅದೇ ರೀತಿ ಡಿ ಸಿಇಟಿದು ಕೂಡ 19-20 ಶುಲ್ಕ ಪಾವತಿ, 17th ಬಂದ್ಬಿಟ್ಟು ಎರಡನೇ ಸುತ್ತಿಂದು ಫಲಿತಾಂಶ ಆಗುತ್ತಂತೆ, 16th ಬಂದ್ಬಿಟ್ಟು ಆಪ್ಷನ್ ಬಿಡ್ತಾರಂತೆ ಅಂತ ಹೇಳಿದ್ದಾರೆ. ನಂತರ ಸಿಇಟಿ ನೀಟ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅಪ್ಡೇಟ್ ಇರೋದಿಲ್ಲ. ಏನಾದ್ರೂ ನಿಮ್ದು ಇವತ್ತು ಸರ್ಕಾರಿ ರಜೆ ಇರೋ ಕಾರಣ ನೀವು ಏನಾದ್ರೂ ಅಪ್ಡೇಟ್ ಏನಾದ್ರೂ ನಿಮ್ದು ಪ್ರಮುಖ ಬೆಳವಣಿಗೆ ಕೊಡೋದಿದ್ರೆ ಅದನ್ನ ನೀವು ನಾಳೆಗೆ ನೋಡ್ಕೋಬೇಕಾಗುತ್ತೆ. ಇವತ್ತು ಯಾವುದೇ ರೀತಿ ಸರ್ವರ್ ಅವೈಲೇಬಲ್ ಇರೋದಿಲ್ಲ. ಯಾರು ಕೂಡ ಇದಾಗ್ಬೇಡಿ, ಟೆನ್ಷನ್ ತಗೋಬೇಡಿ, ನಾಳೆ ಆಸ್ ಯೂಸುವಲ್ ಸರ್ವರ್ ಓಪನ್ ಆಗಿರುತ್ತೆ. ಇವತ್ತು ಯಾವ್ದೇ ರೀತಿ ಪ್ರಮುಖ ಅಪ್ಡೇಟ್ಸ್ ಕೂಡ ಇರುವುದಿಲ್ಲ. ಆ ರೀತಿ ಅಂದ್ರೆ ಅಪ್ಡೇಟ್ಸ್ ಬಂದ್ರೆ ಎಕ್ಸ್ ಖಾತೆಯಲ್ಲಿ ನೋಡಿ. ಓಕೆ, ಆರಾಮಾಗಿರಿ, ಎರಡು ಟೆನ್ಷನ್ ತಗೋಬೇಡಿ. ಈ ರೀತಿ ಸರ್ವರ್ ಇವತ್ತು ಓಪನ್ ಇರುವುದಿಲ್ಲ. ಇದು ಇತ್ತನೇ ವಿಡಿಯೋ. ಥ್ಯಾಂಕ್ ಯು.